ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತೀಯ ಸಶಸ್ತ್ರ ಪಡೆಗಳ ಮೊಟ್ಟ ಮೊದಲ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಅವರನ್ನು ಬಲಿ ಪಡೆದ ಅತ್ಯಾಧುನಿಕ MI-17V5 ಹೆಲಿಕಾಪ್ಟರ್ ಪತನ ದೇಶದ ರಕ್ಷಣಾ ವಲಯದಲ್ಲಿ ಆಘಾತದ ಅಲೆಯೆಬ್ಬಿಸಿದೆ. ಎಂಥ ಪ್ರತಿಕೂಲ ವಾತಾವರಣದಲ್ಲೂ ಕಾರ್ಯನಿರ್ವಹಿಸುವ ಕ್ಷಮತೆಯನ್ನು ಈ MI-17V5 ಹೆಲಿಕಾಪ್ಟರ್ ಹೊಂದಿದೆ. ಹೀಗಿದ್ರೂ ಅಷ್ಟೇನು ಪ್ರತಿಕೂಲ ಹವಾಮಾನವಿಲ್ಲದ ತಮಿಳುನಾಡಿನ ಕುನೂರಿನಲ್ಲಿ ಅಚ್ಚರಿಯ ರೀತಿಯಲ್ಲಿ ಪತನಗೊಂಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಈ ಹೆಲಿಕಾಪ್ಟರ್ಗಳು ಹಠಾತ್ ಪತನವಾಗುವುದಕ್ಕೆ ಕೆಲ ಕಾರಣಗಳನ್ನು ತಜ್ಞರು ನೀಡ್ತಾರೆ. ಅವುಗಳೆಂದರೆ ಹೆಲಿಕಾಪ್ಟರ್ನಲ್ಲಿ ಉಂಟಾಗಬಹುದಾದ ಹಠಾತ್ ತಾಂತ್ರಿಕ ಸಮಸ್ಯೆ, ಎರಡನೇದು ಅಂತಂದರೆ ಮಾನವ ಲೋಪ ಅಂದರೆ ಪೈಲಟ್ನ ಅಜಾಗರೂಕತೆಯಿಂದ ಆಗುವ ತಪ್ಪು ಚಾಲನೆ, ಮೂರನೆಯದು ಹವಾಮಾನ ವೈಪರೀತ್ಯ, ನಾಲ್ಕನೇ ಕಾರಣ ಅಂತಂದರೆ ವ್ಯಾಲಿ ಪೋಲ್ ಅಥವಾ ಕಣಿವೆಯಲ್ಲಿ ಉಂಟಾಗುವ ಗುರುತ್ವಾಕರ್ಷಣೀಯ ಸೆಳೆತಕ್ಕೆ ಕಾಪ್ಟರ್ ಸಿಲುಕುವುದು. ಮೊದಲನೆಯದಾಗಿ ಅನುಮಾನ ಬರೋದೇ ಕಾಪ್ಟರ್ನಲ್ಲಿ ತಾಂತ್ರಿಕ ಸಮಸ್ಯೆ ಇತ್ತ ಅಂತ. ರಾವತ್ ಪ್ರಯಾಣಿಸುತ್ತಿದ್ದ ರಷ್ಯಾ ನಿರ್ಮಿತ ಅತ್ಯಾಧುನಿಕ MI-17V5 ಜಗತ್ತಿನ ಜನಪ್ರಿಯ ಬಹುಪಯೋಗಿ ಹೆಲಿಕಾಪ್ಟರ್. ತುರ್ತು ಸನ್ನಿವೇಶಗಳಲ್ಲಿ ಸರಕು ಸಾಗಾಣಿಕೆ, ಜನರ ಸಾಗಾಟ, ಸೈನ್ಯದ ರವಾನೆ ಜೊತೆಗೆ ಕಮಾಂಡೋಗಳ ಕಾರ್ಯಾಚರಣೆಯಲ್ಲಿ ಬಳಕೆಯಾಗುವ ಕಾಪ್ಟರ್ ಇದು. ಮಿತ್ರರೇ, ಈ ತಾಂತ್ರಿಕ ದೋಷದ ಬಗ್ಗೆ DRDO ಅಧಿಕಾರಿಯೊಬ್ಬರು ಈ ರೀತಿಯಾಗಿ ಹೇಳಿದ್ದಾರೆ. ಕಳೆದ 20-30 ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಲಾಗ್ತಿದೆ. ಸದ್ಯ ಇಡೀ ವಿಶ್ವದಲ್ಲಿ 60 ದೇಶಗಳು ಈ ಹೆಲಿಕಾಪ್ಟರ್ಗಳನ್ನು ಬಳಸುತ್ತಿವೆ. ಆದ್ದರಿಂದ ಈ ಹೆಲಿಕಾಪ್ಟರ್ ನಿರ್ಮಾಣದಲ್ಲಿ ಸಮಸ್ಯೆ ಇತ್ತು, ಹಾಗಾಗಿಯೇ ಇನ್ನಿತರ ತಾಂತ್ರಿಕ ದೋಷಗಳಿದ್ದವು ಎಂಬುದರ ಬಗ್ಗೆ ತಕ್ಷಣವೇ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಎಂದು DRDO ಹಿರಿಯ ಅಧಿಕಾರಿಯೊಬ್ಬರು ಕನ್ನಡದ ದಿನಪತ್ರಿಕೆಗೆ ಸಂದರ್ಶನ ನೀಡಿದ್ದಾರೆ. ಸಾಮಾನ್ಯವಾಗಿ VVIP ಹಾರಾಟಕ್ಕೆ ಮುಂಚಿತವಾಗಿ ಕಾಪ್ಟರ್ನಲ್ಲಿ ಬಳಸುವ ಇಂಧನ, ಗಾಳಿ ಸೇರಿದಂತೆ ಪ್ರತಿಯೊಂದು ತಾಂತ್ರಿಕ ಸಂಗತಿಯನ್ನು ಪರಿಶೀಲಿಸಲಾಗುತ್ತೆ. ಯಾವುದಾದರೂ ಸಣ್ಣ ಸಮಸ್ಯೆ ಇದ್ದರೂ ಆ ಹೆಲಿಕಾಪ್ಟರ್ನ ಬಳಕೆ ಮಾಡೋದಿಲ್ಲ. ತಾಂತ್ರಿಕವಾಗಿ ಈ ಹೆಲಿಕಾಪ್ಟರ್ ಸಂಪೂರ್ಣವಾಗಿ ಫಿಟ್ ಆಗಿದೆ. ಯಾವುದೇ ಲೋಪದೋಷ ಇಲ್ಲ ಎಂಬುದು ಖಾತ್ರಿಯಾದ ಬಳಿಕವಷ್ಟೇ ಆ ಹೆಲಿಕಾಪ್ಟರ್ನ VVIP ಉಪಯೋಗಕ್ಕೆ ನೀಡಲಾಗುತ್ತೆ. ಅದರಲ್ಲೂ ಭಾರತೀಯ ಸೇನಾ ಮುಖ್ಯಸ್ಥರೇ ಪ್ರಯಾಣಿಸುವ ಹೆಲಿಕಾಪ್ಟರ್ ಬಗ್ಗೆ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಲಾಗಿರುತ್ತೆ. ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿರುತ್ತೆ. ಹೀಗಾಗಿ ತಾಂತ್ರಿಕ ದೋಷ ಅಂತ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕನ್ನಡದ ದಿನಪತ್ರಿಕೆಗೆ DRDO ಹಿರಿಯ ಅಧಿಕಾರಿಯೊಬ್ಬರು ಹೇಳಿಕೆ ನೀಡಿದ್ದಾರೆ. ಸಾಮಾನ್ಯವಾಗಿ ಇಂಥ ದುರ್ಘಟನೆ ಸಂಭವಿಸಿದಾಗ ಪೈಲಟ್ ಬಗ್ಗೆ ಒಂದು ಅನುಮಾನ ಮೂಡೋದು ಸಹಜ. ಪೈಲಟ್ ಏನಾದರೂ ಅಜಾಗರೂಕತೆ ತೋರಿದ್ರ, ಅವರ ತಪ್ಪಿನಿಂದಾಗಿ ಈ ದುರಂತ ಸಂಭವಿಸಿದ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಈ ಸಾಧ್ಯತೆಯೂ ಕಡಿಮೆ ಇದೆ ಎನ್ನುತ್ತಿದ್ದಾರೆ ತಜ್ಞರು. ಅದಕ್ಕೆ ಕಾರಣ ಏನಂದರೆ, ಸಶಸ್ತ್ರ ಪಡೆಯ ಮುಖ್ಯಸ್ಥರು ಪ್ರಯಾಣಿಸುವ ಹೆಲಿಕಾಪ್ಟರ್ಗೆ ಅತ್ಯಂತ ನುರಿತ ಪೈಲಟ್ಗಳನ್ನೇ ನಿಯೋಜಿಸಲಾಗಿರುತ್ತೆ. ಇದಕ್ಕಾಗಿ VVIP ಸ್ಕ್ವಾಡ್ರನ್ ಎಂಬ ವಿಭಾಗ ವಾಯುಸೇನೆಯಲ್ಲಿದೆ. ಈ ಘಟಕಕ್ಕೆ ಒಬ್ಬ ಪೈಲಟ್ ಆಯ್ಕೆಯಾಗಬೇಕು ಅಂತಾದರೆ ಆತ 2000 ಗಂಟೆಗಳ ಹೆಲಿಕಾಪ್ಟರ್ ಹಾರಾಟದ ಅನುಭವವನ್ನು ಹೊಂದಿರಬೇಕು. ಇನ್ನು ರಾವತ್ರಂಥ VVIP ಕಾಪ್ಟರ್ ಚಾಲನೆಗೆ ಅರ್ಹತೆ ಪಡೆಯಬೇಕಾಗಿದ್ದರೆ ಅಂಥ ಪೈಲಟ್ VVIP ಸ್ಕ್ವಾಡ್ರನ್ನಲ್ಲಿ 500 ಗಂಟೆಗಳಷ್ಟು ಹೆಲಿಕಾಪ್ಟರ್ ಹಾರಾಟ ನಡೆಸಿರಬೇಕು. ಇಷ್ಟು ಅನುಭವ ಇರುವ ಪೈಲಟ್ ಸಾಮಾನ್ಯವಾಗಿ ತಪ್ಪೆಸಗುವ ಸಾಧ್ಯತೆ ಇಲ್ಲ ಎನ್ನುತ್ತಾರೆ ತಜ್ಞರು. ಇಷ್ಟೇ ಅಲ್ಲದೆ ಕಾಪ್ಟರ್ ಚಲಾವಣೆಯ ಹಿಂದಿನ ದಿನವೇ ಆತನ ಸಂಪೂರ್ಣ ದೈಹಿಕ ಪರೀಕ್ಷೆಯನ್ನು ನಡೆಸಲಾಗಿರುತ್ತೆ. ನಾಳೆ ಬಿಪಿನ್ ರಾವತ್ ಸಂಚಾರ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ನಲ್ಲಿ ಅಂತಾದರೆ ಆ ಪೈಲಟ್ಗೆ ಹಿಂದಿನ ದಿನವೇ ಆತನ ಸಂಪೂರ್ಣ ದೈಹಿಕ ಪರೀಕ್ಷೆಯನ್ನು ನಡೆಸಲಾಗಿರುತ್ತೆ. ಈ ಸಂದರ್ಭದಲ್ಲಿ ಮದ್ಯದ ಅಂಶಗಳು ದೇಹದಲ್ಲಿ ಸಿಗಬಾರದು, ಕಣ್ಣಿನ ಪರೀಕ್ಷೆ ನಡೆಸಲಾಗುತ್ತೆ. ಮಾನಸಿಕವಾಗಿಯೂ ಆತ ಫಿಟ್ ಆಗಿದ್ದಾನೆ ಎಂದು ಕನ್ಫರ್ಮ್ ಆದ ಬಳಿಕವಷ್ಟೇ ಆತನಿಗೆ ಫ್ಲೈ ಮಾಡೋದಕ್ಕೆ ಅನುಮತಿ ನೀಡಲಾಗುತ್ತೆ. ಇಷ್ಟೆಲ್ಲಾ ಪರೀಕ್ಷೆಯಲ್ಲೂ ಪಾಸ್ ಆಗಿ ಬಂದ ಓರ್ವ ಪೈಲಟ್ ತಪ್ಪೆಸಗುವುದು ಅಸಾಧ್ಯ ಅಂತಾರೆ ತಜ್ಞರು. ಇನ್ನು ಹವಾಮಾನ ವೈಪರೀತ್ಯ ಸಾಮಾನ್ಯವಾಗಿ ಹೆಲಿಕಾಪ್ಟರ್ ಪತನಕ್ಕೆ ಮುಖ್ಯ ಕಾರಣವಾಗುತ್ತೆ. ಈ ಪ್ರಕರಣದಲ್ಲೂ ಆ ವಾದವನ್ನ ಕೆಲ ತಜ್ಞರು ಮಂಡಿಸಿದ್ದಾರೆ. ಆದರೆ ಜನರಲ್ ರಾವತ್ ಅವರು ಸಂಚರಿಸುವ ವೇಳೆ ಹವಾಮಾನ ಅಷ್ಟೇನು ಪ್ರತಿಕೂಲವಾಗಿರಲಿಲ್ಲ ಅಂತ ಹಲವಾರು ಮಂದಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಹೆಲಿಕಾಪ್ಟರ್ ದುರಂತಕ್ಕೆ ವ್ಯಾಲಿ ಪುಲ್ ಅನ್ನುವ ಕಾರಣವೂ ಹೊಂದಿರುತ್ತೆ. ಅದೇನೆಂದರೆ, ದಟ್ಟ ಕಾಡಿನಲ್ಲಿ ಅಥವಾ ಕಣಿವೆಗಳಲ್ಲಿ ಹೆಲಿಕಾಪ್ಟರ್ ಸಂಚರಿಸುವಾಗ ಕೆಲವೊಮ್ಮೆ ಹೆಲಿಕಾಪ್ಟರ್ನ ಮೇಲಿಂದ ತಳ್ಳಿದಂತೆ ಅಥವಾ ಕೆಳಕ್ಕೆ ಸೆಳೆದಂತೆ ಅನುಭವವಾಗುತ್ತೆ. ಇಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಆಯತಪ್ಪಿ ಅಪಘಾತಕ್ಕೀಡಾಗುವ ಸಾಧ್ಯತೆಯೂ ಇದೆ. ಆದರೆ ತಮಿಳುನಾಡಿನ ಕನ್ನೂರು ಪ್ರದೇಶದಲ್ಲಿ ಅಂತಹ ಭಾರೀ ಕಣಿವೆಯೇನೂ ಇಲ್ಲ. ಹಿಮಾಲಯದಂತಹ ಬೃಹತ್ ಗಿರಿ ಕಂದನಗಳು ಅಲ್ಲಿಲ್ಲ. ಈ ರೀತಿ ಆಗುವ ಸಾಧ್ಯತೆಯೂ ಕಡಿಮೆ ಇದೆ ಎನ್ನುತ್ತಾರೆ ತಜ್ಞರು. ಇದೆಲ್ಲದರ ಜೊತೆಗೆ ಮಿತ್ರರೇ, ಇನ್ನೊಂದಿಷ್ಟು ಅನುಮಾನಗಳು ಬಲವಾಗಿ ಕಾಡ್ತಾ ಇದೆ. ಅದೇನೆಂದರೆ, ಹೆಲಿಕಾಪ್ಟರ್ ಪತನದ ಹಿಂದೆ ತಾಂತ್ರಿಕ ಕಾರಣಗಳ ಜೊತೆಗೆ ಸೈನ್ಯದೊಳಗಿನ ಷಡ್ಯಂತ್ರ ಅಥವಾ ಅನ್ಯ ದೇಶಗಳ ಕೈವಾಡವನ್ನು ತಳ್ಳಿಹಾಕುವ ಸಾಧ್ಯತೆಗಳಿಲ್ಲ ಎನ್ನುತ್ತಿದ್ದಾರೆ ತಜ್ಞರು. ಹೀಗಾಗಿಯೇ ಹೆಲಿಕಾಪ್ಟರ್ ಪತನದ ಬಗ್ಗೆ ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕು ಅಂತ ಮಾಜಿ ಸೇನಾಧಿಕಾರಿಗಳು, ಭಾರತದ ಹಿರಿಯ ರಾಜಕಾರಣಿಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ.
ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಅವರು ಸರ್ಕಾರಕ್ಕೆ ಬಲಗೈ ಅಂತಿದ್ದವರು. ಸರ್ಕಾರದ ವಿವಿಧ ವಿಚಾರವನ್ನ ಜಾರಿಗೊಳಿಸುವಲ್ಲಿ ಮುಂಚೂಣಿಯಲ್ಲಿದ್ದರು. ಕಾರ್ಗಿಲ್ ಯುದ್ಧದ ಆರಂಭದಲ್ಲಿ ಮೂರು ಪಡೆಗಳ ನಡುವೆ ಸಮನ್ವಯದ ಕೊರತೆ ಇದೆ ಎಂದು ವರದಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮೂರು ಪಡೆಗಳ ಸಮನ್ವಯಕ್ಕಾಗಿ ಸೇನಾ ಪಡೆಗಳ ಮುಖ್ಯಸ್ಥ ಹುದ್ದೆಯನ್ನು ಸೃಷ್ಟಿಸಬೇಕು ಎಂಬ ವಾದ ಕೇಳಿಬಂದಿತ್ತು. ಆದರೆ ಅದು ಅವತ್ತು ಸಾಧ್ಯವಾಗಿರಲಿಲ್ಲ. ಮೋದಿ ಸರ್ಕಾರ ಈ ಹುದ್ದೆಯನ್ನ ಸೃಷ್ಟಿ ಮಾಡಿತ್ತು. ಬಿಪಿನ್ ರಾವತ್ ಅವರು ಈ ಹುದ್ದೆಗೆ ಏರಿದ ಮೊದಲಿಗರು. ಇದು ಹಲವರ ಕಣ್ಣನ್ನ ಕೆಂಪಗಾಗಿಸಿತ್ತು. ಈ ವಿಚಾರವನ್ನ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಜಾನಕಿರಾಮ್ ಅವರು ದಿನಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಮಿತ್ರರೇ, ಜನರಲ್ ಬಿಪಿನ್ ರಾವತ್ ಅವರು ಸೇನೆಯನ್ನ ಒಂದೇ ಕಮಾಂಡ್ ಅಡಿಗೆ ತರಬೇಕು ಅನ್ನುವ ಪ್ರಯತ್ನವನ್ನ ಆರಂಭಿಸಿದ್ರು. ಸದ್ಯ ದೇಶದಲ್ಲಿ ಸೇನಾ ಪಡೆಗಳಿಗೆ 7 ಕಮಾಂಡ್ಗಳು, ನೌಕಾಪಡೆಗೆ 3 ಹಾಗೂ ವಾಯುಪಡೆಗೆ 7 ಕಮಾಂಡ್ಗಳಿವೆ. ಇವುಗಳ ಬದಲಿಗೆ ದೇಶದ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಒಂದೊಂದು ಏಕೀಕೃತ ಕಮಾಂಡ್ ಅನ್ನು ರಚಿಸುವುದು ಹಾಗೂ ಚೀನಾ ಮತ್ತು ಪಾಕಿಸ್ತಾನಗಳ ಸಮೀಪ ಇರುವ ಕಾರಣಕ್ಕೆ ಈಗಾಗಲೇ ಇರುವ ಉತ್ತರ ಕಮಾಂಡ್ ಅನ್ನ ಹಾಗೆಯೇ ಉಳಿಸಿಕೊಳ್ಳೋದು ಜನರಲ್ ರಾವತ್ ಅವರ ಯೋಜನೆಯಾಗಿತ್ತು. ಇದರ ಜೊತೆಗೆ ಇಡೀ ನೌಕಾಪಡೆಗೆ ಒಂದು ಸಮಗ್ರ ಕಮಾಂಡ್, ವಾಯುಪಡೆಗಾಗಿ ವಾಯು ರಕ್ಷಣಾ ಕಮಾಂಡ್ ರಚನೆ ಹಾಗೂ ಸಂಯುಕ್ತ ತರಬೇತಿ ಕಮಾಂಡ್ ರಚಿಸುವುದು ಸಹ ಏಕೀಕೃತ ಕಮಾಂಡ್ ಯೋಜನೆಯಲ್ಲಿ ಸೇರಿತ್ತು. ಆದರೆ ಈ ಯೋಜನೆಗಳು ಹೇಳಿದಷ್ಟು ಸುಲಭವಾಗಿರಲಿಲ್ಲ. ಜನರಲ್ ಬಿಪಿನ್ ರಾವತ್ ಅವರು ಈ ರೀತಿಯಾಗಿ ಕಮಾಂಡ್ಗಳನ್ನು ಮರುಸಂಘಟನೆ ಮಾಡುವುದರಿಂದಾಗಿ ಅನೇಕ ವಿರೋಧವನ್ನು ಎದುರಿಸಿದ್ರು. ಒಂದೇ ಕಮಾಂಡ್ ಜಾರಿಯಿಂದ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಸ್ಥಾನ ಪಲ್ಲಟವಾಗುತ್ತೆ. ಆದ್ದರಿಂದ ಒಂದೇ ಕಮಾಂಡ್ ರಚನೆಯ ಬಗ್ಗೆ ಸೈನ್ಯದಲ್ಲಿ ಅತೃಪ್ತಿ ಉಂಟಾಗಿತ್ತು. ಆಂತರಿಕವಾಗಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಈ ಪ್ರಯತ್ನಕ್ಕೆ ತಡೆಹಾಕುವ ಪ್ರಯತ್ನವೂ ನಡೆದಿತ್ತು. ಅದೇ ರೀತಿ ಸೈನ್ಯದಲ್ಲಿ ಮಹಿಳೆಯರು ಕಾರ್ಯನಿರ್ವಹಿಸಲು ಜನರಲ್ ರಾವತ್ ಅವರು ಅವಕಾಶ ನೀಡಿದ್ರು. ಇದಕ್ಕೂ ಕೂಡ ಅನೇಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೆಲಿಕಾಪ್ಟರ್ ಪತನದ ಬಗ್ಗೆ ತನಿಖೆ ನಡೆಸುವಾಗ ಈ ಎಲ್ಲ ಆಯಾಮಗಳ ಬಗ್ಗೆಯೂ ತನಿಖೆ ನಡೆಯಬೇಕು ಎಂದು ಜಾನಕಿರಾಮ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಿಬಿಐಪಿ ಹೆಲಿಕಾಪ್ಟರ್ ಹಾರಿಸಲೆಂದೇ ಒಂದು ಸ್ಕ್ವಾಡ್ರನ್ ದೆಹಲಿಯಲ್ಲಿದೆ. ಅಲ್ಲಿನ ಸಿಬ್ಬಂದಿ ಬಗ್ಗೆ ಪ್ರತಿ 6 ತಿಂಗಳಿಗೊಮ್ಮೆ ಪರಿಶೀಲನೆ ನಡೆಸಲಾಗುತ್ತೆ. ಆದ್ದರಿಂದ ಸಿಬ್ಬಂದಿ ಬಗ್ಗೆ ಅನುಮಾನ ವ್ಯಕ್ತಪಡಿಸುವುದು ಕಷ್ಟ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಜಾನಕಿರಾಮ್ ಅವರು ಇನ್ನೊಂದು ಗಂಭೀರವಾದ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ ಅನ್ಯ ದೇಶದ ಕೈವಾಡವು ಈ ಘಟನೆಯ ಹಿಂದಿರಬಹುದು ಎಂದು ಜಾನಕಿರಾಮ್ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೇಸರ್ ಕ್ಷಿಪಣಿಯ ಹೊಡೆತಕ್ಕೂ ಈ ಕಾಪ್ಟರ್ ಸಿಲುಕಿರಬಹುದು. ಕಾರಣ ಏನು ಅಂತಂದ್ರೆ, ರಾವತ್ ಅವರು ಚೀನಾ ವಿರುದ್ಧ ಗುಡುಕ್ತಾ ಇದ್ರು. ಚೀನಾ ವಿರುದ್ಧದ ತಂತ್ರಗಾರಿಕೆಯಲ್ಲಿ ರಾವತ್ ಅವರು ಮುಂಚೂಣಿಯಲ್ಲಿದ್ದರು. ರಾವತ್ ಅವರು ಸೇನಾ ದಂಡನಾಯಕನಾದ ಬಳಿಕ ಚೀನಾ ವಿರುದ್ಧ ಭಾರತ ತುಂಬಾ ಅಗ್ರೆಷನನ್ನು ತೋರಿಸ್ತಾ ಇತ್ತು. ಗಡಿಯಲ್ಲಿ ಚೀನಾಗೆ ಆಗಾಗ ಭಾರತ ಟಕ್ಕರ್ ಕೊಡ್ತಾ ಇತ್ತು. ಚೀನಾಗೆ ಈ ಅವಮಾನ ಸಹಿಸಲಾರದಾಗಿತ್ತು. ಭಾರತದಿಂದ ಇಂಥ ಅವಮಾನವನ್ನು ಎದುರಿಸಿ ಚೀನಾ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಸಿದು ಹೋಗ್ತಾ ಇತ್ತು. ಈ ಪರಿಸ್ಥಿತಿಯಲ್ಲಿ ಜನರಲ್ ರಾವತ್ ಅವರ ಹತ್ಯೆಗೆ ಚೀನಾ ಸ್ಕೆಚ್ ಹಾಕಿದ್ರೂ ಆಶ್ಚರ್ಯವಿಲ್ಲ. ಇದಕ್ಕಾಗಿಯೇ ಲೇಸರ್ ತಂತ್ರಜ್ಞಾನವನ್ನು ಬಳಸಿ ರಾವತ್ ಅವರ ಹೆಲಿಕಾಪ್ಟರ್ ದುರಂತಕ್ಕೆ ಚೀನಾ ಸ್ಕೆಚ್ ಹಾಕಿರಬಹುದು. ಚೀನಾದಲ್ಲಿ ಇಂಥ ತಂತ್ರಜ್ಞಾನಗಳು ಇದೆ. ಇದರ ಬಗ್ಗೆಯೂ ಕೂಲಂಕುಷವಾಗಿ ತನಿಖೆ ಆಗಬೇಕು. ಹೆಲಿಕಾಪ್ಟರ್ ಪತನದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಆದರೆ ಮಾತ್ರ ಇದರ ನಿಜಾಂಶ ಬಹಿರಂಗವಾಗುತ್ತೆ. ಸದ್ಯ ರಾವತ್ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ನ ಚಲಾಯಿಸುತ್ತಿದ್ದ ವಿಂಗ್ ಕಮಾಂಡರ್ ವರುಣ್ ಸಿಂಗ್ ಅವರು ಬದುಕುಳಿದಿದ್ದಾರೆ. ಅವರಿಗೆ ಗಂಭೀರ ಸ್ವರೂಪವಾದ ಗಾಯಗಳಾಗಿದ್ದರೂ ಸದ್ಯ ಅವರು ಜೀವಂತವಾಗಿದ್ದಾರೆ. ಅವರೇನಾದರೂ ಹೇಳಿಕೆ ಕೊಡಲು ಸಾಧ್ಯವಾದರೆ ಇದರ ನಿಜಾಂಶ ಬಹಿರಂಗವಾಗುತ್ತೆ. ನಮಗೆ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಲು ಉಳಿದಿರುವ ಏಕೈಕ ಆಶಾವಾದ ಅಂತಂದರೆ ಅದು ವಿಂಗ್ ಕಮಾಂಡರ್ ವರುಣ್ ಸಿಂಗ್ ಅಂತ ಅನೇಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಚೈನಾದ ಕುತಂತ್ರದ ಬಗ್ಗೆಯೂ ತನಿಖೆ ಆಗಬೇಕು. ಚೈನಾದ ಕೈವಾಡವನ್ನು ತಳ್ಳಿ ಹಾಕುವಂತಿಲ್ಲ ಅಂತಲೂ ತಜ್ಞರ ಅಭಿಮತವಾಗಿದೆ. ಮಿತ್ರರ ಇದಿಷ್ಟು ಜನರಲ್ ರಾವತ್ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ದುರಂತಕ್ಕೆ ಏನೇನು ಕಾರಣಗಳಿರಬಹುದು, ಪ್ರತಿಯೊಂದು ವಿಚಾರವೂ ಹೊರಗೆ ಬರಬೇಕು ಅಂತ ಅನೇಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.